Shruti Smriti Puranaanam Alayam Karunalayam Namami Bhagavat Padam Shankaram Loka Shankaram. ಉಪದೇಶದಲ್ಲಿ 146ನೇ ಶ್ಲೋಕ. ಬೌದ್ಧರು ಒಂದು ಶಾಶ್ವತ ಆತ್ಮ ಅಂತಲೇ ಇಲ್ಲ ಅಂತ ಹೇಳ್ತಾರೆ. ಎಲ್ಲವೂ ಕ್ಷಣಿಕ ಅಂತ ಹೇಳ್ತಾರೆ. ಆತ್ಮ ಅಂದರೆ ಬುದ್ಧಿಯಲ್ಲಿ ಬರೋ ಯೋಚನೆಗಳು. ನಾನೊಂದು ಯೋಚನೆ ಬರ್ತದೆ, ಅದೇ ಆತ್ಮ. ಆಯ್ತಾ? ಅದು ನಾನೊಂದು ಯೋಚನೆ ಬರ್ತದೆ, ಹೋಗ್ತದೆ, ಅದು ಕ್ಷಣಿಕ. ಅದು ಬಿಟ್ಟರೆ ಬೇರೆ ಆತ್ಮ ಇಲ್ಲ ಅಂತ ಅವ್ರು ಹೇಳ್ತಾರೆ. ಅಲ್ಲ ಸ್ವಾಮಿ, ನೀವು ಕ್ಷಣಿಕ ವೇದಾಂತಿಗಳು ಹೇಳ್ತಾರೆ. ಇನ್ನಲ್ಲ ನೀವು ಸ್ವಾಮಿ ಕ್ಷಣಿಕ ಅಂತ ಹೇಳ್ತಿರಲ್ಲ. ಕ್ಷಣಿಕ ಅಂತ ಹೇಳ್ಬೇಕಾದ್ರೆ ಯಾವುದಾದ್ರು ಶಾಶ್ವತವಾದ ಇದ್ದರೆ ಮಾತ್ರ ಕ್ಷಣಿಕ ಅಂತ ಬರ್ತದೆ. ಶಾಶ್ವತವಾದ ಇಲ್ದಿದ್ರೆ ಕ್ಷಣಿಕ ಅಂದ್ರೆ ಅರ್ಥನೇ ಇಲ್ಲ. ನೀವು ಕ್ಷಣಿಕ ಅಂತ ಹೇಳಿದ್ರೆ ಶಾಶ್ವತವಾದ ಏನೋ ಇದೆ ಅಂತ ಅರ್ಥ ಆಯ್ತಲ್ಲ. ಈಗ ಕೆಟ್ಟದ್ದು ಅಂತ ಹೇಳಿದ್ರೆ ಒಳ್ಳೇದಂತಿದ್ರೆ ಮಾತ್ರ ಕೆಟ್ಟದ್ದು ಬರ್ತದೆ. ಕೆಟ್ಟದಂತಿದ್ರೆ ಒಳ್ಳೇದಂತ ಹೇಳಬೇಕಾದ್ರೆ ಕೆಟ್ಟದಿರಬೇಕು. ಕಪ್ಪು ಅಂತ ಹೇಳ್ಬೇಕಾದ್ರೆ ಬಿಳಿದಿರಬೇಕು. ನೀವು ಶಾಶ್ವತವಾದ ಇಲ್ಲ, ಎಲ್ಲ ಅಶಾಶ್ವತ ಅಂತ ಹೇಳಿದ್ರೆ ಶಾಶ್ವತವಾದ ಇರಬೇಕಲ್ಲ. ಇಲ್ಲದ್ರೆ ಅಶಾಶ್ವತಕ್ಕೆ ಅರ್ಥನೇ ಇಲ್ಲಲ್ಲ. ಸೊ ಹಾಗಾಗ್ಬಿಟ್ಟು ನಾವು ಆ ಶಾಶ್ವತವಾದ ಶಾಶ್ವತವಾದ ಚೈತನ್ಯಕ್ಕೆ ಆತ್ಮ ಅಂತ ಕರಿತೇವೆ. ಆತ್ಮ ಅದು ಇದೆ ಅಂತ ವೇದಾಂತಿಗಳು ವಾದ ಹೇಳ್ತಾರೆ. ಆ ಶುದ್ಧ ಚೈತನ್ಯವೇ ನಾನು, ಆತ್ಮವೇ ನಾನು, ಸಾಕ್ಷಿ ನಾನು, ಆ ಬ್ರಹ್ಮಸ್ವರೂಪಿ ನಾನು ಅಂತ ತಿಳ್ಕೊಬೇಕು.